ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಡಿಯೋ ಲೆಕ್ಚರ್. ದಿಸ್ ಇಸ್ ಆನ್ ಐಎಸ್ಆರ್ ಇನಿಷಿಯೇಟಿವ್ ಬೈ ಶಿವಾನಂದ ಶರ್ಮಾ ಮೆಮೋರಿಯಲ್ ಆರ್ವಿ ಕಾಲೇಜ್. ಎಸ್ಎಸ್ಎಂ ಆರ್ವಿ ಕಾಲೇಜ್, ಒನ್ ಆಫ್ ದ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಸ್ ರನ್ ಬೈ ದ ಪ್ರೆಸ್ಟೀಜಿಯಸ್ ಆರ್ವಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಹ್ಯಾಸ್ ಕಮ್ ಅಪ್ ವಿತ್ ಅ ಯುನೀಕ್ ಇನಿಷಿಯೇಟಿವ್ ಟು ಎಂಗೇಜ್ ಸ್ಟೂಡೆಂಟ್ಸ್ ಎಟ್ ದ ಟೈಮ್ ಆಫ್ ದಿಸ್ ಅನ್ಫೋರ್ಸಿನ್ ಮೆಡಿಕಲ್ ಎಮರ್ಜೆನ್ಸಿ ಕಾಸ್ಡ್ ಬೈ ಕರೋನಾ ಔಟ್ಬ್ರೇಕ್. As a socially responsible institution, we would like to connect academically with students to make good the losses caused. In this connection, I, Dr. Pratima Vijay of Department of Kannada, has posted a video on the subject Second Sem BBA and the topic Jatriyalli Shiva. Please watch the video till the end and like, share with your peer groups and subscribe to our YouTube channel. Thank you. ಇವತ್ತು ನಾವು ಅಧ್ಯಯನ ಮಾಡ್ತಿರುವಂತಹ ಪದ್ಯ ಜಾತ್ರೆಯಲ್ಲಿ ಶಿವ, ಕವಿಯತ್ರಿ ಸವಿತಾ ನಾಗಭೂಷಣ್. ಯಾವುದೇ ವಿಚಾರಗಳ ಒತ್ತಾಯವನ್ನು ಬಯಸದೆ ಅಂತಃಕರಣದಿಂದ ಬರೆಯುವ ಕೆಲವೇ ಕೆಲವು ಸ್ತ್ರೀ ಮಹಿಳಾ ಲೇಖಕಿಯರಲ್ಲಿ ಸವಿತಾ ನಾಗಭೂಷಣ್ ಕೂಡ ಒಬ್ರು. ಪ್ರಸ್ತುತ ಕವನವನ್ನು ಜಾತ್ರೆಯಲ್ಲಿ ಶಿವ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಇಲ್ಲಿ ಶಿವ ಸಾಮಾನ್ಯರಂತೆ ಜಾತ್ರೆಗೆ ಬಂದು ವಿವಿಧ ವಸ್ತುಗಳನ್ನು ಖರೀದಿಸಲು ಮುಂದಾಗುತ್ತಾನೆ. ಆತನ ದೃಷ್ಟಿಗೆ ಜಾತ್ರೆಯ ವಿವಿಧ ಸನ್ನಿವೇಶಗಳು ಕಣ್ಮುಂದೆ ಬಂದು ಅವುಗಳಿಗೆ ಸಾಮಾನ್ಯರಂತೆ ವರ್ತಿಸುವ ಶಿವ ಅಲ್ಲಿಯ ಮಗು, ಕಾಯಿಲೆಯ ಹೆಣ್ಣು, ಇದರಿಂದ ಪರಿತಪಿಸುವ ಸನ್ನಿವೇಶ ಇಲ್ಲಿ ಮೂಡಿಬಂದಿದೆ. ಹೆಸರೇ ಸೂಚಿಸುವಂತೆ ಇದೊಂದು ಜಾತ್ರೆಯ ಸಂಭ್ರಮ. ಡಮರುಗ ಕೈಯಲ್ಲಿಡಿದು ತ್ರಿಶೂಲ ಆಡಿಸುತ್ತಾ ಜಾತ್ರೆಯಲ್ಲಿ ಶಿವ ಮುನ್ನಡೆದಂತೆ ಜಾತ್ರೆಯ ಸನ್ನಿವೇಶಗಳು ಕೂಡ ಒಂದೊಂದಾಗಿ ಗೋಚರವಾಗುತ್ತದೆ. ಅಲ್ಲಲ್ಲಿ ಕಾಣಬಲ್ಲ ಗಿಲೀಟು, ಒಡವೆ, ಅಂಗಡಿಗಳೇನು ಕಡಿಮೆ ಇಲ್ಲ. ಜಾತ್ರೆಗೆ ಬಂದ ಜನರನ್ನು ಆಕರ್ಷಿಸಲು ವಿವಿಧ ರೀತಿಯ ಒಡವೆಗಳನ್ನು ಅಲಂಕರಿಸಿಕೊಂಡ ಅನೇಕ ಅಂಗಡಿಗಳಿವೆ. ಅಲ್ಲಿಗೆ ಬಂದ ನಮ್ಮ ಶಿವ ವೇಷಧಾರಿ ಕೈಯಲ್ಲಿ ಮೂಗುತಿಯೊಂದನ್ನು ಹಿಡಿದು ಇದರ ಬೆಲೆ ಎಷ್ಟು ಎಂದು ಕೇಳುವುದು ಕೂಡ ಸಾಮಾನ್ಯ ವ್ಯಕ್ತಿಯೊಬ್ಬನ ಮನಸ್ಥಿತಿಯಾಗಿದೆ. ಅದರಂತೆ ಅಲ್ಲಲ್ಲಿ ಕಾಣಬಲ್ಲ ಪುಗ್ಗೆಯ ಅಂಗಡಿ ಕೂಡ ಜಾತ್ರೆಯಲ್ಲಿ ಕಾಣಬಲ್ಲ ಸಾಮಾನ್ಯ ಸನ್ನಿವೇಶ. ವಿವಿಧ ಅಭಿರುಚಿಗೆ ಅನುಗುಣವಾಗಿ ಜಾತ್ರೆಯಲ್ಲಿ ವಿವಿಧ ಅಂಗಡಿಯಂತೆ ಇಲ್ಲಿ ಬಟ್ಟೆ ಅಂಗಡಿಯೂ ಇದೆ. ಅಲ್ಲಿಗೆ ಬಂದ ಜಾತ್ರೆಯ ಶಿವ ಉಳಿದ ಸಾಮಾನ್ಯರಂತೆ ಚೌಕಾಸಿ ಮಾಡಿ ರವಿಕೆ ಪಡೆಯಲು ಮುಂದಾದದ್ದು ಕೂಡ ಜಾತ್ರೆಯ ಸಂಭ್ರಮಕ್ಕೊಂದು ಉದಾಹರಣೆ. ಜನರ ಬಾಯಾರಿಕೆಯನ್ನು ನೀಗಿಸಲೆಂದೇ ಅಲ್ಲಲ್ಲಿ ನಿಂತ ಶರಬತ್ತಿನ ಅಂಗಡಿಗಳು ಒಂದು ಕಡೆಯಾದರೆ ಇನ್ನೊಂದೆಡೆ ಗಿಣಿ ಶಾಸ್ತ್ರದವ, ಕರಡಿ ಕುಣಿಸುವ, ಹೀಗೆ ವಿವಿಧ ಘಟನೆಗಳ ಸಂಭ್ರಮವೇ ಈ ಜಾತ್ರೆ ಎಂಬುದು ಇಲ್ಲಿನ ಭಾವನೆ. ಒಟ್ಟಾರೆ ಕವನದಲ್ಲಿ ಜಾತ್ರೆಯ ಸಂಭ್ರಮ ಅದ್ಧೂರಿಯಾಗಿ ಚಿತ್ರಣಗೊಂಡಿದೆ. ಈಗ ನಾವು ಮೊದಲನೇ ಪದ್ಯ ಓದುವ ಮೂಲಕ ಈ ಪದ್ಯವನ್ನು ಪ್ರಾರಂಭಿಸೋಣ. ಮೊದಲನೇ ಪದ್ಯದಲ್ಲಿ ಅದೇ ಆ ಶಿವನ ವೇಷಧಾರಿ ನಾನಿದ್ದ ಬಸ್ಸಿನಲ್ಲಿಯೇ ಇದ್ದ, ನನ್ನೊಂದಿಗೆ ಬಸ್ಸಿನಿಂದ ಇಳಿದ, ತೇಗದ ಮರದ ಹಾಗೆ ಉದ್ದಕ್ಕೆ ಸಪೂರ, ಮೋಡದ ಮೈಬಣ್ಣ ಮಿಂಚಿನ ನಗು, ಮುಡಿಗೆ ತಗಡಿನ ಚಂದ್ರನನ್ನು ಮುಡಿದಿದ್ದ, ತೋಳಿಗೆ ಕಣಗಿಲಿಯ ಹೂ, ಕೊರಳಲ್ಲಿ ಪ್ಲಾಸ್ಟಿಕ್ ಹೂ, ಹುಲಿ ಚರ್ಮವ ಚಿತ್ರವಿರುವ ಮಾಸಿದ ಹಳದಿ ಬಣ್ಣದ ಅರ್ಧ ಲುಂಗಿ, ಹವಾಯಿ ಚಪ್ಪಲಿ ಧರಿಸಿದ್ದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಿರೂಪಕಿ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಶಿವನ ವೇಷಧಾರಿಯನ್ನು ನಿರೂಪಕಿ ಕಂಡಿದ್ದು, ಇವರು ಇಳಿದ ಸ್ಥಳದಲ್ಲಿಯೇ ಅವನು ಇಳಿದ. ನಿರೂಪಕಿ ತಾನು ಕಂಡ ಶಿವನ ವೇಷಧಾರಿ ಚಿತ್ರಣವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅವನು ಹೇಗಿದ್ದ ಅಂದ್ರೆ ತೇಗದ ಮರದ ಹಾಗೆ ಉದ್ದಕ್ಕಿದ್ದ, ಅಂದ್ರೆ ತೆಳುವಾಗಿದ್ದ ಅಂತ. ಮೋಡದ ಮೈ ಬಣ್ಣವಿರುವ ಈತ ತುಟಿ ಮೇಲೆ ಸದಾ ನಗು ಚೆಲ್ಲುವವ. ತನ್ನ ಮುಡಿಗೆ ತಗಡಿನ ಚಂದಿರನನ್ನು ಧರಿಸಿದ್ದ. ಈತ ತೋಳಿಗೆ ಸ್ಥಳೀಯವಾಗಿ ಸಿಗುವ ಕಣಗಲೆ ಹೂವನ್ನು ಸಿಕ್ಕಿಸಿಕೊಂಡಿದ್ದ. ಕೊರಳಿಗೆ ಪ್ಲಾಸ್ಟಿಕ್ ಸರ್ಪ ಧರಿಸಿದ್ದ. ಹುಲಿ ಚರ್ಮದ ಚಿತ್ರವಿರುವ ಮಾಸಿದ ಹಳದಿ ಬಣ್ಣದ ಲುಂಗಿ ತೊಟ್ಟು ಕಾಲಲ್ಲಿ ಹಳದಿ ಬಣ್ಣದ ಚಪ್ಪಲಿಯನ್ನು ಧರಿಸಿದ್ದ. ಇಲ್ಲಿ ಕವಿಯತ್ರಿ ಬಡವನೊಬ್ಬ ತನ್ನ ವೇಷದಿಂದ ನೋಡುಗರ ಮನಸ್ಸನ್ನ ಆಕರ್ಷಿಸುತ್ತಾ ಬದುಕನ್ನು ಮಾಡುವ ತಂತ್ರವಾದರೂ
ಇದರಿಂದ ಸಮಾಜಕ್ಕೆ ಯಾವುದೇ ರೀತಿಯ ಹಾನಿ ಇಲ್ಲ ಅನ್ನೋದೊಂದು ಸಂದೇಶವನ್ನು ಇಲ್ಲಿ ನೀಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿಯ ವೇಷಧಾರಿ ಶಿವ ದೈವತ್ವದ ಸ್ವರೂಪವಾಗಿ ಅಲೌಕಿಕ ಪ್ರತಿನಿಧಿ ಆದರೆ ಆತನ ನಡವಳಿಕೆ ಮಾನವ ಲೋಕದ ಲೌಕಿಕತೆಗೆ ಹಿಡಿದ ಕನ್ನಡಿಯಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ ಇಲ್ಲಿ ಕಲಿಯುಗದ ವೇಷಧಾರಿ ಶಿವನಾಗಿರುವ ಈತ ಶಿವನಂತೆ ವೇಷ ತೊಟ್ಟು ಸುತ್ತಾಡುವುದರಿಂದ ನೋಡುಗರ ಮನಸ್ಸಿಗೆ ವಿನೋದದ ಮನಸ್ಥಿತಿಯನ್ನು ಕೂಡ ಉಂಟು ಮಾಡುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎರಡನೇ ಪದ್ಯದಲ್ಲಿ ನನ್ನ ಬೆರಗಿಗೆ ಉತ್ತರ ನೀಡುವವನಂತೆ ಡಮರುಗುವ ನುಡಿಸಿ ತ್ರಿಶೂಲ ಆಡಿಸಿ ಕಾಲ್ಗೆಜ್ಜೆ ಗಲಗಲ ಕುಣಿಸಿ ನಾ ಶಿವ ಎಂದ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ನಿರೂಪಕಿ ಕುತೂಹಲದಿಂದ ಅವನನ್ನು ನೋಡಲು ಮುಂದಾಗ್ತಾರೆ. ಇಲ್ಲಿಯವರೆಗೆ ನೋಡಿರದ ಶಿವನ ವೇಷಧಾರಿಯ ಕಂಡು ಸಂಭ್ರಮಗೊಳ್ಳುತ್ತಾರೆ. ನೀವು ಯಾರೆಂದು ಅವನನ್ನು ಪ್ರಶ್ನಿಸಿದಾಗ ಅವರ ಪ್ರಶ್ನೆಗೆ ತನ್ನ ಕೈಯಲ್ಲಿದ್ದ ಡಮರುಗುವ ನುಡಿಸಿ ತ್ರಿಶೂಲವನ್ನು ಆಡಿಸುತ್ತಾ ಕಾಲಿನ ಗೆಜ್ಜೆಯನ್ನು ಕುಣಿಸಿ ತನ್ನ ನಾಮದೇವನನ್ನು ತಿಳಿಸುತ್ತಾ ಶಿವನೆಂದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮೂರನೇ ಪದ್ಯದಲ್ಲಿ ನಾ ಮುಂದೆ ಅವ ಹಿಂದೆ ಜಾತ್ರೆಯ ಕೌಂಟರಿನಲ್ಲಿ ಟಿಕೆಟು ಕೊಳ್ಳುವಾಗಲೂ ಬೆನ್ನ ಹಿಂದೆಯೇ ಇದ್ದ, ಗಿಲೀಟು ಒಡವೆಯಂಗಡಿಯಲ್ಲಿ ಕಣ್ಣ ಮುಂದೆಯೇ ಬಂದ, ಪಳಪಳ ಹೊಳೆಯುವ ಮೂಗುತಿಯನ್ನು ಅಂಗೈಯೊಳಗೆ ಹೊರಳಾಡಿಸಿ ಈ ವಜ್ರಕ್ಕೆಷ್ಟಪ್ಪ ಬೆಲೆ ಎಂದು ಅಂಗಡಿಯಾತನ ಛೇಡಿಸಿದ. ಅಂದ್ರೆ ನಿರೂಪಕಿಯ ಕುತೂಹಲ ಕಂಡು ಶಿವನ ವೇಷಧಾರಿಯು ಸಂಭ್ರಮಗೊಂಡಿರಬೇಕು. ಹಾಗಾಗಿ ನಿರೂಪಕಿ ಹೋದ ಸ್ಥಳದಲ್ಲಿ ಆತ ಪ್ರತ್ಯಕ್ಷ ಅವರನ್ನೇ ಅನುಸರಿಸುವವ. ಜಾತ್ರೆಯ ಕೌಂಟರಿನಲ್ಲಿ ಟಿಕೆಟು ಕೊಳ್ಳುವಾಗಲೂ ಬೆನ್ನ ಹಿಂದೆಯೇ ಇದ್ದು ಟಿಕೆಟು ಪಡೆದು ಅದರಂತೆ ಈತ ಕೂಡ ಗಿಲೀಟು ಒಡವೆ ಅಂಗಡಿಗೆ ಬಂದು ಪಳಪಳ ಹೊಳೆಯುವ ಮೂಗುತಿಯನ್ನು ಕೈಯಲ್ಲಿ ಹಿಡಿದು ಈ ವಜ್ರದ ಬೆಲೆ ಎಷ್ಟೆಂದು ಅಂಗಡಿಯವನನ್ನು ಛೇಡಿಸುತ್ತಾನೆ. ಇಲ್ಲಿ ಕೂಡ ನಾವು ಆತನ ನಾಟಕೀಯ ಪ್ರಜ್ಞೆಯನ್ನು ಗಮನಿಸಬಹುದೇನೋ ಅಂತ ಅನ್ನಿಸ್ತದೆ. ಇನ್ನು ಈ ನಾಲ್ಕನೇ ಪದ್ಯಭಾಗದಲ್ಲಿ ಪುಗ್ಗೆ ಅಂಗಡಿಯಲ್ಲಿ ಒಂದೊಂದು ಪುಗ್ಗೆಯ ಮೇಲೂ ಮೃದುವಾಗಿ ಕೈಯಾಡಿಸಿ ಪರಪರ ಶಬ್ದಕ್ಕೆ ಕವಿ ಆನಿಸಿ ಬಾಗಿಲು ದಾಟುವುದರೊಳಗೆ ತುಸ್ಸೆನ್ನುವುದಿ ಪುಗ್ಗೆ ಜೊತೆಗೆ ಹಿಗ್ಗಿನ ಬುಗ್ಗೆ ಎಂದು ಅಲ್ಲೇ ಪದ ಕಟ್ಟಿ ಹಾಡಿ ಒಂದು ಪೀಪಿ ಒಂದು ವಾಚು ಪುಕ್ಕಟ್ಟೆ ಪಡೆದ. ಅಂದ್ರೆ ಶಿವನ ವೇಷದವ ವಿವಿಧ ಅಂಗಡಿಗೆ ಭೇಟಿ ಕೊಟ್ಟು ವಸ್ತು ಖರೀದಿಸಲು ಬಯಸಿದವ. ಬಲೂನು ಅಂದ್ರೆ ಪುಗ್ಗೆ ಅಂಗಡಿಗೆ ಹೋದ ಈತ ಬಲೂನಿನ ಮೈ ಮೇಲೆ ಸವಾರಿ ಮಾಡುತ್ತಾ ಸಮಾಧಾನ ಪಟ್ಟು ಅದನ್ನು ಪರಪರವೆಂದು ಗೀರುತ್ತಾ ಶಬ್ದ ಮಾಡಿ ಸಂಭ್ರಮಿಸಿದ. ಬಾಗಿಲು ದಾಟುವುದರೊಳಗೆ ಪುಗ್ಗೆಯ ಬಗೆಗೆ ಕವನವೊಂದನ್ನು ರಚಿಸಿ ಅಂಗಡಿಯವನನ್ನು ಮೆಚ್ಚಿಸಿ ಅವನಿಂದ ಒಂದು ಪೀಪಿ ವಾಚು ಪುಕ್ಕಟೆ ಪಡೆದನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಕೂಡ ನೋಡುಗರಲ್ಲಿ ವಿನೋದ ಪ್ರಜ್ಞೆಯನ್ನು ಉಂಟು ಮಾಡುವಂತಹ ಅಂಶಗಳು, ಜೊತೆಗೆ ಸಹಜ ಮನುಷ್ಯನ ನಡವಳಿಕೆಯನ್ನು ಕೂಡ ಇಲ್ಲಿ ನಾವು ಗಮನಿಸಬಹುದು. ಮನುಷ್ಯನ ನಡವಳಿಕೆ ಕೂಡ ಹೀಗೆ ಕಂಡು ಬರ್ತದೆ ಅನ್ನೋದು ನಮಗಿಲ್ಲಿ ಅರಿವಾಗ್ತದೆ. ಇನ್ನು ಈ ಐದನೇ ಪದ್ಯಭಾಗದಲ್ಲಿ ಬಣ್ಣ ಬಣ್ಣದ ಪರಕಾರಗಳ ತೆಗೆಸಿ ಪೂರ ಅಂಗಡಿಯನ್ನೇ ಎಳೆದಾಡಿಸಿ ಚೌಕಾಸಿ ಬೆಲೆಯಲ್ಲೇ ಒಂದು ಗಜರವಿಕೆಯ ಬಟ್ಟೆ ಕೊಂಡ. ಅಂದ್ರೆ ಶಿವ ವೇಷದ ತಾನು ಬಂದಂತೆ ತನ್ನ ಹಿಂದೆ ಬಟ್ಟೆಯ ಅಂಗಡಿಗೆ ಬಂದ. ಆತ ಇರುವ ಬಟ್ಟೆಗಳನ್ನೆಲ್ಲ ತೆಗೆಸಿ ಕೊನೆಯಲ್ಲಿ ಚೌಕಾಸಿ ಮಾಡಿ ಒಂದು ಗಜ ರವಿಕೆಯ ಬಟ್ಟೆ ಕೊಂಡು ಹೊರಬಂದ ಅಂತ ಹೇಳ್ತಾರೆ. ಇದೂ ಕೂಡ ನಾವು ನಾಟಕೀಯ ಪ್ರಜ್ಞೆ ಮೂಡಿಸುವಲ್ಲಿ ಇಲ್ಲಿ ಯಶಸ್ವಿಯಾಗಿದ್ದಾರೆ ಕವಿಯತ್ರಿ ಅನ್ನೋದನ್ನ ಇಲ್ಲಿ ಗಮನಿಸಬಹುದು. ಇನ್ನು ಆರನೆಯ ಪದ್ಯಭಾಗದಲ್ಲಿ ಕೆಂಪು ನೀರಿನ ಶರಬತ್ತಿನ ಅಂಗಡಿಯಲ್ಲಿ ಗಿಣಿ ಶಾಸ್ತ್ರದವನೊಡನೆ ಹರಕು ಛತ್ರಿಯ ಅಡಿಯಲ್ಲಿ ಕರಡಿ ಮಜಲು ಕುಣಿತದ ಕರಡಿಯಾಸದವನೊಡನೆ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಜಾತ್ರೆಯ ಉದ್ದಗಲ ಹಬ್ಬಿ ನಿಂತವನು ಮೋಟು ಬೀಡಿಯ ಸೇದುತ್ತ ಕಡಲೆಯ ಪುರಿಯ ಗಡ್ಡವ ದಾಟಿ ಹೋದ.
ಅಂದ್ರೆ ಶಿವ ವೇಷದವ ಜಾತ್ರೆಯಲ್ಲಿ ಓಡಾಡುವ ಜಾಗವೇ ಇರಲಿಲ್ಲ, ಅಂದ್ರೆ ಎಲ್ಲಾ ಕಡೆ ಓಡಾಡ್ತಿದ್ದ, ಎಲ್ಲೆಲ್ಲೂ ಅವನೇ. ಕೆಂಪು ನೀರಿನ ಶರಬತ್ತಿನ ಅಂಗಡಿ, ಗಿಣಿ ಶಾಸ್ತ್ರದವನೊಡನೆ ಕರಡಿ ಆಡಿಸುವವರೊಡನೆ ಕೂಡಿ ಹಾಡಿ ನಲಿತಾ ಇದ್ದ. ಜಾತ್ರೆಯ ಉದ್ದಗಲ ಓಡಾಡ್ತಾ ಮೋಟು ಬೀಡಿಯನ್ನು ಬಾಯಲ್ಲಿ ಇಟ್ಕೊಂಡು ಆತ ಕಡ್ಲೆಪುರಿಯ ರಾಶಿಯನ್ನು ದಾಟಿ ಮುನ್ನಡೆದನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಏಳನೇ ಪದ್ಯಭಾಗದಲ್ಲಿ ಹೋದ ಎನ್ನುವಷ್ಟರಲ್ಲಿಯೇ ಬತ್ತಾಸಿನ ಅಂಗಡಿಯಲ್ಲಿ ಪರಿಚಿತ ನಗೆಯೊಡನೆ ಪ್ರತ್ಯಕ್ಷ. ಅಂದ್ರೆ ಕವಿಯತ್ರಿ ತನ್ನನ್ನೇ ಹಿಂಬಾಲಿಸಿಕೊಂಡು ಇಲ್ಲಿವರೆಗೆ ಬಂದ ಶಿವ ವೇಷದವನು ಇನ್ನೇನು ಕಣ್ಮರೆಯಾದ ಎಂದು ಯೋಚಿಸುವಷ್ಟರಲ್ಲಿಯೇ ಮತ್ತೊಮ್ಮೆ ಅಂಗಡಿಗೆ ಬಂದು ಪರಿಚಿತನಂತೆ ನಕ್ಕಾಗ ಇನ್ನು ಇವನಿಂದ ತನಗೆ ಬಿಡುಗಡೆ ಇಲ್ಲ ಎಂಬ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ರು ಅಂತಲ್ಲಿ ಹೇಳ್ತಿದ್ದಾರೆ. ಮೆಲ್ಲನೆ ಬಳಿ ಸಾರಿ ಗೋಣ ಬಗ್ಗಿಸಿ ಮಗ ಹಸಿದಿದ್ದಾನೆ ಹೆಂಡತಿಗೆ ಕಾಯಿಲೆ ಅಂದ. ಬಾಡಿದ ಮುಖ ಬಸಿದಿತ್ತು ದುಃಖ, ಗಣಪ ಹಸಿದಿದ್ದಾನೆ ಗಿರಿಜೆಗೆ ಕಾಯಿಲೆ, ಹೆಂಡತಿ ಮಕ್ಕಳಿಗಾಗಿ ಶಿವನಲ್ಲದೆ ಬವಿ ಅಳುವನೆ. ಅಂದ್ರೆ ಶಿವನ ವೇಷಧಾರಿಯ ವಿಶೇಷತೆ ಇರುವುದು ಇಲ್ಲಿ. ಜಾತ್ರೆಯಲ್ಲಿ ವಿವಿಧ ಘಟನಾವಳಿಗಳನ್ನು ನೋಡಿದ ಈತ ಮುಂದಕ್ಕೆ ಬರುತ್ತಿದ್ದಂತೆ ಹಸಿದ ಮತ್ತು ಕಾಯಿಲೆಯಿಂದ ನರಳುತ್ತಿರುವ ತಾಯಿ ಮಗನನ್ನು ನೋಡುತ್ತಾನೆ. ಅವರ ದುಃಖ ಕಂಡು ಮರುಗುತ್ತಾನೆ. ಮಗು ಗಣಪ ಹಸಿದ ಬಾಡಿದ ಮುಖ ಹೊತ್ತು ನಿಂತರೆ ರೋಗದಿಂದ ನರಳುತ್ತಿರುವ ಗಿರಿಜೆಯನ್ನು ಕಂಡ ವೇಷಧಾರಿಯಾದ ಶಿವನು ದುಃಖಿಸುವುದು ಮಾನವೀಯ ಕಾಳಜಿಯ ಸಂಕೇತ. ಹೆಂಡತಿ ಮಕ್ಕಳಿಗಾಗಿ ಶಿವನಲ್ಲದೆ ಬವಿ ಅಳುವನೆ ಎಂಬ ಮಾತುಗಳು ಶಿವ ಗಂಡು ಹೆಣ್ಣಿನ ಸೀಮಿತ ವರ್ಗೀಕರಣವನ್ನು ಅಂತಃಕರಣವನ್ನು ಪ್ರೀತಿ ಹೊಂದಿದವನು ಎಂಬ ಭಾವ ಇಲ್ಲಿ ವ್ಯಕ್ತಗೊಂಡಿದೆ ಅಂತ ಕವಿಯತ್ರಿ ಹೇಳ್ತಾ ಇದ್ದಾರೆ. ಇನ್ನು ಈ ಎಂಟನೇ ಪದ್ಯಭಾಗದಲ್ಲಿ ಪುಟ್ಟ ಪರ್ಸಿನ ಮೂಲೆ ಮೂಲೆಯನ್ನು ತಡದಿ ಇರುವುದು ಹುಡ್ಡಿದ ಬೊಗಸಿಗೆ ಐದರ ನೋಟರಿಸಿ ಇಷ್ಟೇ ಅಂದೆ, ಮಿಂಚಂತೆ ಹೊಳೆದು ತಳಾಂಗುತದಿಗಿಣ ತೋಂ ಎಂದು ನಾಟ್ಯದ ಮಟ್ಟಿನಲ್ಲಿ ಕುಣಿದು ಅರ್ಧ ನಿಮಿಲಿತ ನೇತ್ರವಾಗಿ ನಟರಾಜ್ಯ ಭಂಗಿಯಲ್ಲಿ ನಿಂತು ಬಿಟ್ಟ ಅಂತಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಕಷ್ಟದಲ್ಲಿ ಇರುವವರನ್ನು ಕಂಡಾಗ ಕಾಳಜಿ ತೋರಿಸುವುದು ಮಾನವೀಯ ಲಕ್ಷಣ. ಶಿವ ವೇಷಧಾರಿಯಾಗಿದ್ದರೂ ಸಂಕಟದಲ್ಲಿರುವವರನ್ನು ಕಂಡು ಕೊರಗುವ ಗುಣ ಈತನಲ್ಲಿ ಕೂಡ ಇತ್ತು. ಅದರಂತೆ ಗಣಪ ಮತ್ತು ಗಿರಿಜೆಯರ ದುಸ್ಥಿತಿಯನ್ನು ಕಂಡು ಯಾವ ರೀತಿಯಿಂದಲಾದರೂ ಸಹಾಯ ಮಾಡಬೇಕೆಂಬ ಬಯಕೆ ಈತನಲ್ಲಿತ್ತು. ಅದಕ್ಕನುಗುಣವಾಗಿ ತನ್ನ ಕಣ್ಮುಂದೆ ಇರುವ ನಿರೂಪಕಿಯ ಮುಂದೆ ಕೈ ಚಾಚಿ ಬೇಡ್ತಾನೆ. ಆಕೆ ತನ್ನ ಪುಟ್ಟ ಪರ್ಸಿನಲ್ಲಿ ಮೂಲೆ ಮೂಲೆಯಲ್ಲಿ ತಡಕಾಡಿ 5 ರೂಪಾಯಿ ನೋಟನ್ನು ಕೊಟ್ಟು ಇಷ್ಟೇ ತನ್ನಲ್ಲಿರುವುದು ಅಂತ ಹೇಳಿದ ಕೂಡಲೇ ಆತ ನಾಟ್ಯ ಶಿವನಂತೆ ನರ್ತಿಸಲು ಮುಂದಾಗ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಈ ಪದ್ಯದ ಕೊನೆಯ ಭಾಗದಲ್ಲಿ ಬಿಟ್ಟ ಬಾಯಿ ಬಿಟ್ಟಂತೆಯೇ, ನೆಟ್ಟ ಕಣ್ಣು ನೆಟ್ಟಂತೆಯೇ, ಎರಡೂ ಕೈ ಜೋಡಿಸಿ ಮೈದುಂಬಿ ನುಡಿದು ಬಿಟ್ಟೆ, ಸಾಕ್ಷಾತ್ ಶಿವ ಸಾಕ್ಷಾತ್ ಶಿವ ಅಂತ ಲೇಖಕ ಹೇಳ್ತಾರೆ. ಅಂದ್ರೆ ಇವನ ನಾಟ್ಯ ಚತುರತೆ ಶಿವನ ನಾಟ್ಯ ಚತುರತೆಯಂತಿದ್ದು ಆ ಕಲೆಗೆ ಮನಸೋತ ನಿರೂಪಕಿ ಅದಕ್ಕೆ ತನ್ನ ಪ್ರತಿಕ್ರಿಯೆ ಎಂಬಂತೆ ಎರಡೂ ಕೈ ಜೋಡಿಸಿ ನಮಸ್ಕರಿಸಿ ಸಾಕ್ಷಾತ್ ಶಿವ ನೀನು ಎಂದು ಹೇಳಿ ಮೆಚ್ಚುಗೆಯನ್ನ ಸೂಚಿಸುತ್ತಾಳೆ ಅಂತ ಹೇಳಿ ಅವರ ಪದ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾರೆ. ನಾವಿಲ್ಲಿ ಗಮನಿಸಬೇಕಾದಂತಹ ಅಂಶ ಏನಂದ್ರೆ ಜಾತ್ರೆಯಲ್ಲಿ ಶಿವ, ಕವನದಲ್ಲಿ ವೇಷಧಾರಿ ಶಿವನೊಂದಿಗೆ ಲೇಖಕಿಯ ಭೌತಿಕ ಮತ್ತು ಭಾವನಾತ್ಮಕ ಸಾಮೀಪ್ಯ ಇಲ್ಲಿ ಚಿತ್ರಣಗೊಂಡಿರುವುದನ್ನ ಗಮನಿಸಬಹುದು. ಕಣ್ಣಿಗೆ ಕಾಣುವ ವೇಷ ಒಂದೆಡೆಯಾಗಿ ಅವನು ಆಕರ್ಷಿತನಾದರೆ ಇನ್ನೊಂದೆಡೆ ಅವನ ಬಗೆಗಿನ ಭಾವನಾತ್ಮಕ ಸಂಬಂಧವು ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಇನ್ನು ಇಲ್ಲಿಯ ವೇಷಧಾರಿ ಶಿವ ಬಡವರ ಪ್ರತಿನಿಧಿ ಎಂತಿದ್ದಾನೆ. ಬದುಕಲೊಂದು ವೇಷವೆಂಬಂತೆ ಈತನ ರೂಪ. ಪಾತ್ರ ಮಾಡಲು ಹೊರಗಿನ ವೇಷಭೂಷಣಗಳು ಸಾಕು, ಆದರೆ ಮನಸ್ಸಿನಲ್ಲಿ ನಿರಂತರವಾಗಿ ಕಾಡುವ ಬಡತನ ಬೇಗೆ ಅನುಭವಿಸಲು ಅಷ್ಟು ಸುಲಭವಾಗದು. ಉಳಿದ ಮನರಂಜನೆಗಳಂತೆ ಈತನ ವೇಷ ಕೂಡ ನೋಡುಗರಿಗೆ ವಿಶೇಷವೇ. ಇದೂ ಕೂಡ
ಆತನ ಬಡತನದ ಕಾರಣದಿಂದಾಗಿಯೇ ಸೃಷ್ಟಿಯಾಗಿತ್ತು. ಕಾಣುವುದು ಒಂದಾದರೆ ಅರಿವಾಗುವುದು ಇನ್ನೊಂದು. ಇದು ಬದುಕಿನ ದ್ವಂದ್ವತೆಯ ಸ್ವರೂಪ ಕೂಡ ಹೌದು. ಆತ ಗಿಲೀಟು ಒಡವೆ ಅಂಗಡಿಗೆ ಬಂದು ಮೂಗುತಿಯ ಬೆಲೆ ಎಷ್ಟು ಎಂದು ಕೇಳುವುದು ಕೂಡ ಬಡತನದ ಸಂಕೇತವನ್ನೇ ನಾವಿಲ್ಲಿ ಗಮನಿಸಬಹುದು. ಶ್ರೀಮಂತರಾದರೆ ಬಯಸಿದ್ದು ಸಿಕ್ಕಿದರೆ ಅದನ್ನು ಕೊಡುವಂತೆ ಹೇಳುತ್ತಾರೆಯೇ ವಿನಃ ಅದರ ಬೆಲೆ ಕೇಳರು. ಅದರಂತೆ ಅವನ ಹವಾಯಿ ಚಪ್ಪಲಿ ತೊಟ್ಟ ರೀತಿಯಲ್ಲಿ ಹಸಿದ ಮಗನ ಚಿತ್ರಣ ಹಾಗೂ ಕಾಯಿಲೆಯಿಂದ ನರಳುವ ಹೆಂಡತಿ ಬದುಕಿನ ದಾರುಣತೆ ಇವೆಲ್ಲ ಬಡತನದ ನಗ್ನ ಸತ್ತಿನಗಳನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಇಷ್ಟು ಹೇಳಿ ಇಲ್ಲಿಗೆ ಪದ್ಯಭಾಗವನ್ನು ಮುಕ್ತಾಯಗೊಳಿಸ್ತಿದ್ದೇನೆ. ಧನ್ಯವಾದಗಳು.